ಹೃದಯ ಭಾರತಿ ಮುಖಪುಸ್ತಕದ ಶ್ರೋತೃಗಳೇ, ವೀಕ್ಷಕರೇ ಹಾಗೂ ಇನ್ನಿತರ ಕಲಾಭಿಮಾನಿಗಳೇ, ಇದುವರೆಗೆ ಪರಮಾಜೆತ್ತು ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇವೆ. ನಾಟ್ಯದ ಬಗ್ಗೆ ಹೇಳುತ್ತಿದ್ದ ಮುಖ್ಯವೊಂದೆರಡು ಮಾತುಗಳನ್ನು ತಿಳಿಸಿಕೊಡ್ತೇನೆ. ತಮಗೆಲ್ಲ ಗೊತ್ತಿರುವಂತೆ ಕೋವಿಡ್ ಪ್ಯಾಂಡಮಿಕ್ ಇದರ ಕಾರಣದಿಂದ ನಮ್ಮ ಜನಜೀವನ ಅಷ್ಟೇ ಅಲ್ಲ, ನಮ್ಮ ಜನಜೀವನದ ವಿವಿಧ ಅಂಗಗಳಲ್ಲಿಯೂ ಕೂಡ ಅದರ ಹಾವಳಿಯಿಂದಾಗಿ ನಮ್ಮ ಚಟುವಟಿಕೆಗಳೆಲ್ಲ ಒಂದು ರೀತಿಯ ಸ್ತಬ್ಧ ಸ್ಥಿತಿಗೆ ಬಂದು ನಿಂತುಬಿಟ್ಟವು. ಅಭಿನಯ ಭಾರತಿ ನಾಟಕ ಮತ್ತು ರಂಗ ಪ್ರದರ್ಶನಗಳಿಗೆ ತತ್ಸಂಬಂಧಿ ಚಟುವಟಿಕೆಗಳಿಗೆ ಅತ್ಯಂತ ಉತ್ಸಾಹದಿಂದ ನೆರವೇರಿಸ್ತಾ ಇದ್ದರೂ ಕೂಡ ಈ ಪ್ಯಾಂಡೆಮಿಕ್ಕಿನ ಕಾರಣದಿಂದ ನಾವು ಮನೆಯಲ್ಲಿಯೇ ಕೂತುಕೊಂಡು ರಂಗಭೂಮಿ ಮತ್ತು ನಾಟಕಕ್ಕೆ ಸಂಬಂಧಿಸಿದಂತಹ ಒಂದಿಲ್ಲ ಒಂದು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ 40 ವರ್ಷಗಳ ಸಂಭ್ರಮಾಚರಣೆಯಲ್ಲಿ 40 ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ನಾವು ಈ ಉಪನ್ಯಾಸ ಮಾಲೆಯನ್ನು ಪ್ರಾರಂಭಿಸಿದ್ದೇವೆ. ಈ ಉಪನ್ಯಾಸ ಮಾಲೆಯಲ್ಲಿ ಅನೇಕ ನುರಿತ ರಂಗಕರ್ಮಿಗಳು, ನಟರು, ನಿರ್ದೇಶಕರು, ರಂಗ ಸಂಘಟಕರು ಹಾಗೂ ಈ ಕ್ಷೇತ್ರದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಪಾರವಾದ ಅನುಭವವನ್ನು ಪಡೆದು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಇದರಲ್ಲಿ ಮುಖ್ಯವಾಗಿ ಉಪನ್ಯಾಸಗಳದೇ ಒಂದು ಸಿಂಹಪಾಲು ಇತ್ತು. ಈ 40 ಕಾರ್ಯಕ್ರಮಗಳಲ್ಲಿ ಸುಮಾರು 30 ಅಥವಾ 35ಕ್ಕಿಂತ ಹೆಚ್ಚು ಉಪನ್ಯಾಸಗಳು ಮೂಡಿಬಂತು. ಒಂದು ರೀತಿಯಿಂದ ಇದರಲ್ಲಿ ಏಕತಾನತೆ ಇತ್ತು. ಉಪನ್ಯಾಸಕರು, ವಿದ್ವಾಂಸರು ಮತ್ತು ನುರಿತ ರಂಗಕರ್ಮಿಗಳಿದ್ದರೂ ಕೂಡ ಅವರ ವಿಚಾರಗಳು ಮತ್ತು ವಿಚಾರ ಮಂಡನೆ ಕೆಲವೊಂದಿತ್ತಲ್ಲ, ನಮಗೆ ಅವುಗಳ ಬಗ್ಗೆ ಯೋಚಿಸುವುದಕ್ಕೂ ಕೂಡ ನಾವು ಯೋಚನೆ ಮಾಡುವಂತೆ ಆಯಿತು. ಈ ಏಕತಾನತೆಯನ್ನು ನಿವಾರಿಸುವ ಸಲುವಾಗಿ ಅರವಿಂದ ಕುಲಕರ್ಣಿಯವರು ಮತ್ತು ಅವರ ಜೊತೆಗೆ ಇದ್ದಂತಹ ಉಳಿದವರು ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಯೋಚಿಸಿ ಮೊದಲಿಗೆ ನಾವು ಒಂದು ನಾಟಕವನ್ನು ಕೇಳಿದಾಗ ಬೆಳಗಾವಿಯ ರಂಗ ಸಂಪದ ತಂಡದವರು ಕಳೆದ ವಾರವಷ್ಟೇ ಒಂದು ಅದ್ಭುತವಾದಂಥ ಅಂತ ಇಚ್ಛೆ ಪಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಈ ಸಲ ಒಂದು ನೃತ್ಯ ಕಾರ್ಯಕ್ರಮವನ್ನು ಯಾಕೆ ಕೊಡಬಾರದು ಅಂತ ಯೋಚಿಸಿದಾಗ ಜ್ಯೋತಿ ಪುರಾಣಿಕ್ ದೀಕ್ಷಿತ್ ಅವರು ಅಪರ್ಣಾ ದೀಕ್ಷಿತ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ನೃತ್ಯದ ಕಾರ್ಯಕ್ರಮವನ್ನು ಕೊಟ್ಟರು. ನೃತ್ಯವು ಕೂಡ ನಾಟಕದ ಒಂದು ಭಾಗವೇ. ನಮ್ಮ ಕಂಪನಿ ನಾಟಕ ಅಥವಾ ವೃತ್ತಿಪರ ವ್ಯವಸಾಯ ನಾಟಕವನ್ನು ನೋಡಿದಾಗ ಸಂಗೀತ ಒಂದು ಅವಿಭಾಗ್ಯವಾದ ಅಂಗವಾಗಿದೆ. ಇನ್ನು ಕೆಲವು ಕಡೆ ನೃತ್ಯದ ಪ್ರದರ್ಶನಗಳು ಆಗ್ತದೆ. ಹೀಗೆ ನೃತ್ಯ ನಾಟಕದ ಒಂದು ಅವಿಭಾಜ್ಯ ಅಂಗವಾಗಿರೋದ್ರಿಂದ ಈ ಸಲ ನೃತ್ಯವನ್ನು ಯಾಕೆ ಏರ್ಪಡಿಸಬಾರದು ಅಂತ ಯೋಚಿಸಿದಾಗ ಅಪರ್ಣಾ ದೀಕ್ಷಿತ್ ಅವರು ತಮ್ಮ 4 ವಿವಿಧ ವಿಭಿನ್ನ ನೃತ್ಯಗಳ ಮೂಲಕ ನಮ್ಮ ಮನಸ್ಸನ್ನು ರಂಜಿಸಿದರು. ಭರತನಾಟ್ಯ ಒಂದು ಸಾಂಪ್ರದಾಯಿಕವಾದಂಥ ನಾಟ್ಯ. ಇದು ಇನ್ನೂವರೆಗೂ ಕೂಡ ತನ್ನ ಸಂಪ್ರದಾಯವನ್ನು ಬಿಟ್ಟು ಆಚೆ ಈಚೆಗೆ ಸರಿದಿಲ್ಲ. ಈ ಭರತನಾಟ್ಯದಲ್ಲಿ ಸಾಮಾನ್ಯವಾಗಿ 3 ಭಾಗಗಳನ್ನು ಮಾಡ್ತಾರೆ. ಒಂದು ನೃತ್ಯ ಅಂದರೆ ಅದರಲ್ಲಿ ತಾಳ ಲಯಬದ್ಧವಾದ ಕೈಕಾಲುಗಳ ಚಲನೆ. ಎರಡನೇದ್ದು ನೃತ್ಯ. ಈ ನೃತ್ಯದಲ್ಲಿ ನೃತ್ಯ ಮತ್ತು ಅಭಿನಯ ಎರಡೂ ಕೂಡಿಕೊಂಡು ಈ 2 ಮತ್ತು 3ನೇ ಭಾಗಗಳಾಗ್ತವೆ. ಇದರಲ್ಲಿ ಮುಖ್ಯವಾಗಿ ಇರೋದು ಕಲಾವಿದೆಯ ಅಥವಾ ಕಲಾವಿದನ ಅಭಿನಯ ಕೌಶಲ್ಯ. ಅಂದರೆ ಆ ಕೃತಿಯಲ್ಲಿ ಅದು ಭಾಷೆ ಯಾವುದೇ ಇರಲಿ, ಸಾಮಾನ್ಯವಾಗಿ ಭರತನಾಟ್ಯದಲ್ಲಿ ತಮಿಳು, ತೆಲುಗು, ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಕೃತಿಗಳನ್ನೇ ನಾವು ಬಳಕೆಯಾಗುವುದನ್ನು ನೋಡ್ತೇವೆ. ಇನ್ನು ಈ 4 ಭಾಷೆಗಳಲ್ಲಿ ಇರುವಂಥ ಒಂದು ಸಾಹಿತ್ಯ ಅದು ಭಕ್ತಿ. ಅಪರ್ಣಾ ದೀಕ್ಷಿತ್ ಅವರು ಮೊದಲಿಗೆ ಅತ್ಯಂತ
ಪ್ರಸಿದ್ಧವಾದಂತಹ ಹಂಸಧ್ವನಿ ರಾಗದಲ್ಲಿ ಗಣಪತಿ ಸ್ತುತಿ, ಆನಂತರ ದೇವಿ ಸ್ತುತಿ ಶೃಂಗೇರಿ ಶಾರದಾಂಬನ ಸ್ತುತಿ ಕಲ್ಯಾಣಿ ರಾಗದಲ್ಲಿ, ಆಮೇಲೆ ಶಿವಸ್ತುತಿ, ಕೊನೆಗೆ ದೇವರ ನಾಮದಿಂದ ಅವರು ತಮ್ಮ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಈ ನಾಲ್ಕು ನೃತ್ಯಗಳಲ್ಲಿ ಅವರು ಒಬ್ಬ ಪರಿಪೂರ್ಣ ಕಲಾವಿದೆ ಎಂಬುದನ್ನ ತೋರಿಸಲಿಕ್ಕೆ ಪ್ರಯತ್ನಪಟ್ಟರು. ಆದರೆ ಹೇಗೆ ಕೋವಿಡ್ ನಿಂದ ನಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಅಡ್ಡಿ ಆತಂಕ ಬಂದಿದೆಯೋ ಹಾಗೆ ಕಲಾವಿದರಿಗೂ ಕೂಡ ಇದರಿಂದ ಒಂದು ಸಮಸ್ಯೆ ಆಗಿದೆ. ಒಬ್ಬ ಪರಿಪೂರ್ಣ ಕಲಾವಿದೆ, ಅದರಲ್ಲೂ ನೃತ್ಯಗಾರ್ತಿ, ಒಂದು ದೊಡ್ಡ ಸ್ಟೇಜಿನ ಮೇಲೆ ಮೈ ಚಳಿಬಿಟ್ಟು ನೃತ್ಯವನ್ನು ಮಾಡುವುದಕ್ಕೂ ಮನೆಯ ಯಾವುದೋ ಒಂದು ಹಾಲ್ನಲ್ಲಿಯೋ ಅಥವಾ ಒಂದು ಚಿಕ್ಕ ರೂಮಿನಲ್ಲಿಯೋ ತನ್ನ ನೃತ್ಯವನ್ನು ಪ್ರದರ್ಶಿಸುವುದಕ್ಕೆ ಅದರದೇ ಆದಂತಹ ಇತಿಮಿತಿಗಳು ಇರ್ತವೆ. ಈ ಇತಿಮಿತಿಗಳ ನಡುವೆಯೂ ಅಪರ್ಣ ದೀಕ್ಷಿತ್ ಅವರು ತಮ್ಮ ಶಕ್ತಿ ಮೀರಿ ಈ ನೃತ್ಯಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು. ಆ ಪ್ರಯತ್ನದಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾದರು ಅಂತ ಹೇಳಬಹುದು. ಹೀಗೆ ತಮ್ಮ ಸೀಮಿತ ಅಥವಾ ಇತಿಮಿತಿಗಳ ನಡುವೆಯೂ ಕೂಡ ತಮ್ಮ ಕಲಾ ಪ್ರತಿಭೆಯನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡುವಂತಹ ಕಲಾವಿದರ ಶ್ರಮ ಪ್ರಶಂಸನೆಗೆ ಅರ್ಹವಾದದ್ದು. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗಬಹುದು, ಕೆಲವೊಮ್ಮೆ ಆಗಲಿಕ್ಕಿಲ್ಲ. ಆದರೆ ಮಾಡಿದ ಪ್ರಯತ್ನವನ್ನ ನಾವು ಮೆಚ್ಚಲೇಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಪರ್ಣ ಅವರು ತಮ್ಮ ಪ್ರೌಢಿಮೆಯನ್ನು ತೋರಿಸಲಿಕ್ಕೆ ಸೀಮಿತ ಅವಕಾಶಗಳಿದ್ರೂ ಕೂಡ ಇದ್ದ ಸೀಮಿತ ಅವಕಾಶಗಳ ನಡುವೆ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ನೃತ್ಯವನ್ನು ಪ್ರದರ್ಶಿಸಿದರು. ಸಾಮಾನ್ಯವಾಗಿ ನಾವು ಕಲೆ ಮತ್ತು ಕಲಾವಿದ ಇವರು ಎರಡನ್ನೂ ಪ್ರತ್ಯೇಕವಾಗಿ ನೋಡುವಂಥ ಒಂದು ಪರಿಪಾಠ ಇದೆ. ಆದರೆ ಅದು ಅಷ್ಟೊಂದು ಸೂಕ್ತವಾದದ್ದಲ್ಲ. ಕಲೆ ಮತ್ತು ಕಲಾವಿದ ಇಬ್ಬರು ಒಂದಕ್ಕೊಂದು ಅವಿಭಾಜ್ಯ ಅಥವಾ ಅಭಿನ್ನರು. ಈ ಸಂದರ್ಭದಲ್ಲಿ ಯೇಟ್ಸನ ಒಂದು ಕವಿತೆ ಅಮಂಗ್ ಸ್ಕೂಲ್ ಚಿಲ್ಡ್ರನ್ ಅನ್ನುವಂಥ ಕವಿತೆಯ ಒಂದು ಎರಡು ಸಾಲುಗಳು ನನಗೆ ತಕ್ಷಣ ನೆನಪಾಗ್ತವೆ. ಆ ಕವಿತೆಯ ಒಂದು ಕೊನೆಯಲ್ಲಿ ಬದುಕಿನ ಸಮಗ್ರ ಚಿತ್ರಣವನ್ನು ಕೊಡುವ ಉದ್ದೇಶದಿಂದ ಯೇಟ್ಸ್ ಒಂದು ಅತ್ಯಂತ ಸುಂದರವಾದಂಥ ಉಪಮೆಯನ್ನು ಕೊಡ್ತಾನೆ. ಅದು ನೃತ್ಯದ್ದು. ಓ ಬಾಡಿ ಸ್ವೇಟ್ ಟು ಮ್ಯೂಸಿಕ್, ಓ ಬ್ರೈಟನಿಂಗ್ ಗ್ಲಾನ್ಸ್, ಹೌ ಕ್ಯಾನ್ ವಿ ನೋ ದ ಡಾನ್ಸರ್ ಆನ್ ದ ಡಾನ್ಸ್. ಅಂದರೆ ಬದುಕಿನ ಅರ್ಥ ಆಗಬೇಕಾದ ಬದುಕನ್ನು ನಾವು ಸಮಗ್ರವಾಗಿ ನೋಡಬೇಕು. ಯಾವ ರೀತಿ ನೃತ್ಯವನ್ನು ಸವಿಯಬೇಕಾದರೆ ನೃತ್ಯ ಮತ್ತು ನೃತ್ಯಾಂಗನೆ ನೃತ್ಯ ಕೊಟ್ಟು ಇವರು ತಮ್ಮ ಕಲೆ ಮತ್ತು ತಮ್ಮಲ್ಲಿ ತಾದಾತ್ಮ್ಯವನ್ನು ಹೊಂದಿದಾಗ ನಮಗೆ ಅವರು ಉತ್ಕೃಷ್ಟವಾದಂತಹ ರಸಾನುಭವವನ್ನು ಪಡೆಯಲಿಕ್ಕೆ ಶಕ್ತ. ಅದೇ ರೀತಿ ಕಲೆಯನ್ನು ಆಸ್ವಾದಿಸುವ ರೀತಿ ಕೂಡ ಕಲೆಯಲ್ಲಿ ತಾದಾತ್ಮ್ಯವನ್ನು ಹೊಂದಿ ಅದರಲ್ಲಿಯ ರಸಾನುಭವವನ್ನು ಪಡೆದಾಗ ನಮ್ಮ ಹೆಚ್ಚು ಆನಂದವನ್ನು ಹೊಂದುತ್ತಾರೆ. ಈ ರೀತಿಯ ಒಂದು ಕಲೆ ಕಲಾವಿದರ ತಾದಾತ್ಮ್ಯ ರಸಿಕ ಮತ್ತು ಕಲಾನುಭವ ಇವೆರಡರ ತಾದಾತ್ಮ್ಯದೊಂದಿಗೆ ಕೂಡಿಕೊಂಡಾಗ ಇದು ನಮಗೆ ಒಂದು ಸಂತೋಷದ ಸಾರ್ಥಕದ ಕ್ಷಣವನ್ನು ಕೊಡುತ್ತದೆ ಅಂತ ನನ್ನ ಪ್ರಾಮಾಣಿಕವಾದಂಥ ನಂಬಿಕೆ. ವಾಗ್ರೂಪವಾದದ್ದೆಲ್ಲ ವಾಚಿಕವು ಚಂದ್ರ ತಾರಾದಿಗಳು ಆಹಾರ್ಯವು ಆಗಿರುವರು ಅಂತಹ ಸಾತ್ವಿಕ ಸ್ವರೂಪನಾದ ಶಿವನಿಗೆ ನಮಸ್ಕಾರ. ಶಿವ ಅಂದರೆ ಮಂಗಲಮಯವಾದದ್ದು. ಅಂಥ ಸರ್ವ ಮಂಗಲಕಾರಿಯಾದ ಶಿವನು ಈ ಕಾರ್ಯಕ್ರಮವನ್ನು ಕೊಟ್ಟಂತಹ ಅಪರ್ಣ ದೀಕ್ಷಿತ್ ಅವರಿಗೆ, ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ, ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಅರವಿಂದ ಕುಲಕರ್ಣಿ ಮತ್ತು ತಂಡದವರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆ ಹೇಳ್ತೇನೆ. ಮತ್ತು
ನಿಮ್ಮ ಬೆಂಬಲ ಈ ಕಾರ್ಯಕ್ರಮದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯಲಿ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ನಾನು ಈ ಕ್ಷಣದಲ್ಲಿ ಶುಭರಾತ್ರಿಯನ್ನು ಹೇಳ್ತೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಬುಧವಾರ ಸಾಯಂಕಾಲ 7 ಗಂಟೆಗೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭ